ಮೇಷರಾಶಿ ನಿಮಗೆ ಈ ದಿನ ಲಾಭ ಮತ್ತು ನಷ್ಟ ಸಮವಾಗಿರುವಂತಹ ದಿನ ಬಹಳ ಗಂಭೀರವಾದ ವಿಚಾರಗಳನ್ನು ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆಗಳು ಅಧಿಕವಾಗಿ ಕಾಣಿಸ್ತಾ ಇದೆ ನಿಮ್ಮ ಪ್ರಯತ್ನಕ್ಕೆ ಸಾರ್ಥಕವಾದ ಬದುಕನ್ನು ಪಡೆದುಕೊಳ್ಳುವ ಯೋಗವು ನಿಮ್ಮ ಪಾಲಿಗೆ ಉಂಟಾಗುತ್ತೆ ನಿಮ್ಮದೇ ಸರಿ ಅಂದುಕೊಳ್ಳುವ ಸ್ವಭಾವದಿಂದ ದೂರವಾಗಿ ತಿಳಿದದ್ದನ್ನು ತಿಳಿಯದೇ ಇರುವುದನ್ನು ತಿಳಿಯದೆ ಇರುವುದನ್ನು ತಿಳಿದವರೊಂದಿಗೆ ವಿಮರ್ಶೆ ಮಾಡಿ ನಿಮ್ಮ ಜೀವನದ ಈ ದಿನದ ನಿರ್ಧಾರವನ್ನು ತಾವು ಕೈಗೆತ್ತಿಕೊಂಡರೆ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಯೋಗ ಮೇಷರಾಶಿಯವರಿಗೆ ಇದೆ ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ ನಾಗದೇವರ ಪ್ರಾರ್ಥನೆಯನ್ನು ಮಾಡುವುದು ಒಳ್ಳೆಯದು ಹಾಗೆ ಮಹಾಗಣಪತಿಯ ಸೇವೆಯನ್ನು ಮಾಡುವುದರಿಂದ ಸಕಲ ಇಷ್ಟಾರ್ಥ ಸಿದ್ಧಿ ರಾಶಿ ಸ್ವಲ್ಪ ಜಾಗ್ರತೆಯಾಗಿರುವುದು ಒಳ್ಳೆಯದು ಭೂ ಸಂಬಂಧಪಟ್ಟ ಕಲಹಾದಿಗಳು ನಡೆಯುವಂತಹ ಸಾಧ್ಯತೆ ಇದೆ ಹಾಗೆಯೇ ನಿಮ್ಮ ಪೂರ್ವಾರ್ಜಿತ ಪಿತ್ರಾರ್ಜಿತವಾದಂತಹ ಸಂಪತ್ತಿನ ವಿಷಯದಲ್ಲಿ ಕೌಟುಂಬಿಕ ನೆಲೆಯ ಅಸಮಾಧಾನಗಳು ನಡೆಯುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿದೆ ಹಾಗೆ ಕೋರ್ಟು ಕಚೇರಿ ಇತ್ಯಾದಿಗಳಲ್ಲಿ ವಿವಾದಗಳು ಅಥವಾ ಮನಸ್ತಾಪಾದಿಗಳು ಕೂಡಿದ ಹೆಚ್ಚಿನ ಅಸಮಾಧಾನವು ನಡೆಯುವಂತಹ ಸಾಧ್ಯತೆ ಈ ದಿನ ಇದೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ವ್ಯಾಪಾರಸ್ಥರು ಅಪರಿಚಿತರೊಂದಿಗೆ ವ್ಯವಹಾರ ಮಾಡುವುದು ಶುಭಪ್ರದವಲ್ಲ ದೂರ ಸ್ಥಳ ಪ್ರಯಾಣ ಮಾಡುವ ಯೋಗಗಳು ನಿಮ್ಮ ಈ ರಾಶಿಯವರಿಗೆ ಈ ದಿನ ಹೆಚ್ಚಿನದ್ದಾಗಿ ಕಾಣಿಸುತ್ತೆ ತಾವು ದುರ್ಗಾ ಪರಮೇಶ್ವರಿ ದೇವರ ಪ್ರಾರ್ಥನೆಯನ್ನು ಮಾಡಿ ಹಾಗೆ ಗುರುದೇವರ ಆರಾಧನೆ ರಾಘವೇಂದ್ರ ಸ್ವಾಮಿ ದೇವರ ಆರಾಧನೆ ಮಾಡುವುದರಿಂದ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ